ಇನ್ನೊಂದು ಕಡೆಗೆ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಆರೋಪ ಕೇಳಿ ಬಂದಿದೆ. ಇನ್ನು ಇದಕ್ಕೆ ಅವಕಾಶ ಆದರೂ ಹೇಗೆ ಕೊಟ್ಟರು ಅಂತ ಇಲ್ಲಿ ರೈತರು ಪ್ರಶ್ನೆ ಮಾಡಿದ್ದಾರೆ. ಆದರೆ ರೈತರ ಪ್ರಶ್ನೆಗೆ ಇಲ್ಲಿ ರೈತರ ಮೇಲೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬಂದಿದೆ. ಇನ್ನು ನ್ಯಾಯಾಲಯದಿಂದ ಸ್ಥಗಿತದ ಆದೇಶ ತಂದ್ರೂ ಸಹ ಡೋಂಟ್ ಕೇರ್ ನೋಡಿ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಇವರು ಅಕ್ರಮವಾಗಿ ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಕೇಳಿ ಬಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಹಸಗುಲಿ ಗುಡ್ಡದಲ್ಲಿ ನಡೀತಾ ಇದೆ ಈ ಒಂದು ಅಕ್ರಮ ಗಣಿಗಾರಿಕೆ. ಹಸಗುಲಿ ಗ್ರಾಮದ ಸರ್ವೆ ನಂಬರ್ 115 ರಲ್ಲಿ ನಡೀತಾ ಇದೆ. ಇನ್ನು ಇದಕ್ಕೆ ಅವಕಾಶ ಆದರೂ ಹೇಗೆ ಕೊಟ್ಟರು ಅಂತ ಅಲ್ಲಿರುವ ರೈತರು ಪ್ರಶ್ನೆ ಮಾಡಿದ್ದಾರೆ. ಸರ್ವೆ ನಂಬರ್ 115 ರಲ್ಲಿ ಗಣಿಗಾರಿಕೆಗೆ ಅವಕಾಶ ಕೋರಿ 20 ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಇವರು 19 ಮಂದಿಯನ್ನ ತಿರಸ್ಕೃತಗೊಳಿಸಿದ್ದಾರೆ. ಗಣಿ ಇಲಾಖೆ 19 ಜನರನ್ನ ಇಲ್ಲಿ ಅರ್ಜಿ ತಿರಸ್ಕೃತಗೊಳಿಸಿ ಓರ್ವರಿಗೆ ಮಾತ್ರ ಇಲ್ಲಿ ಅನುಮತಿ ನೀಡಿದ್ದಾರೆ ಅನ್ನೋ ಆರೋಪ. ಆದರೆ ಒಬ್ಬನಿಗೆ ಮಾತ್ರ ಇಲ್ಲಿ ಹೇಗೆ ಅವಕಾಶ ಕೊಟ್ಟರು, ಹೇಗೆ ಇವರಿಗೆ ಅನುಮತಿ ನೀಡಿದ್ರು ಅನ್ನೋ ಪ್ರಶ್ನೆ ಇಲ್ಲಿ. ಗಣಿಗಾರಿಕೆಯಿಂದ ಜನ ಜಾನುವಾರುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಹಸಗುಲಿ ಗ್ರಾಮದ ರೈತ ವಿನೋದ್ ಇಲ್ಲಿ ಆರೋಪಿಸಿದ್ದಾರೆ. ನೋಡಿ, ಇಲ್ಲಿ ಪರಿಸರದ ಒಂದು ಸೂಕ್ಷ್ಮ ವಲಯದಲ್ಲಿ ಹೀಗೆ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಹೇಗೆ ಕೊಟ್ಟರು, ಇಲ್ಲಿ ಜನ ಜಾನುವಾರುಗಳಿಗೆ ಕೂಡ ಬಹಳ ತೊಂದರೆ ಆಗುತ್ತೆ. ಗಣಿಗಾರಿಕೆಯ ಬಗ್ಗೆ ನಾವು ಇಲ್ಲಿ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ಕೇಸ್ ಹಾಕ್ತೀವಿ ಅಂತ ಅವರು ಬೆದರಿಕೆ ಹಾಕ್ತಿದ್ದಾರೆ. ಇಲ್ಲಿ ರೈತರು ಆರೋಪ ಮಾಡಿದ್ದಾರೆ. ಇಲ್ಲಿ 20 ಮಂದಿಗೆ ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ 19 ಜನರನ್ನ ಇವರು ತಿರಸ್ಕೃತಗೊಳಿಸಿದ್ದಾರೆ. ಓರ್ವರಿಗೆ ಹೇಗೆ ಇಲ್ಲಿ ಅವಕಾಶ ಕೊಟ್ಟರು? ಅಕ್ರಮ ಗಣಿಗಾರಿಕೆ ಕುರಿತಂತೆ ಗಣಿ ಇಲಾಖೆ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿದ್ದೇವೆ. ನೋಡಿ, ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಿದ್ದೀರಿ, ಈ ಒಂದು ಹಸಗುಲಿ ಗುಡ್ಡದಲ್ಲಿ ನಡೀತಾ ಇದೆ ಈ ಒಂದು ಅಕ್ರಮ ಗಣಿಗಾರಿಕೆ. ಅಂತೆ 115ರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ಜಾನುವಾರುಗಳಿಗೆ ಮತ್ತು ನಿತ್ಯ ಜೀವನದ ಜನಗಳಿಗೆ ತುಂಬ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸಿ ನಮಗೆ ಯಾವುದೇ ರೀತಿಯಲ್ಲೂ ಪ್ರಕೃತಿಗಾಗಲಿ ನಮ್ಮ ಊರಿಗಾಗಲಿ ಯಾವುದೇ ರೀತಿಯ ಧಕ್ಕೆ ಆಗದಂತೆ ನಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ದಯವಿಟ್ಟು ತನಿಖೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ಊರಿನ ಪರವಾಗಿ ಊರಿನ ನಾವೆಲ್ಲರೂ ಕೂಡ ಇದಕ್ಕೆ ಸತ್ಯಾಗ್ರಹದ ಒಂದು ದಾರಿಯನ್ನು ಕೂಡ ರೂಪಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಒಂದು 20 ಜನ 115 ಸರ್ವೆ ನಂಬರ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ನಮಗೆ ಗಣಿಗಾರಿಕೆ ಮಾಡಲು ಅವಕಾಶ ಮಾಡಿ ಅಂತ. 19 ಜನಕ್ಕೆ ಕ್ಯಾನ್ಸಲ್ ಆಗುತ್ತೆ ಏನಂತ, ಸೂಕ್ಷ್ಮ ವಲಯ ಹತ್ತಿರದಲ್ಲಿದೆ, ಜೊತೆಗೆ ಗ್ರಾಮಸ್ಥರ ಆಕ್ಷೇಪ ಇದೆ ಅಂತ 19 ಜನಕ್ಕೆ ವಜಾ ಆಗಿದೆ. ಆದರೆ ಒಬ್ಬನೇ ಒಬ್ಬ ಶಾಂತಪ್ಪ ಅನ್ನೋರು ಮಾತ್ರ ಇದು ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟಿದ್ದಾರೆ. ಇದು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋದು. ಇಲ್ಲಿ ಏನಾಗಿದೆ ಅಂತಂದ್ರೆ ಊರಿಗೆ ತೊಂದರೆ ಆಗ್ತಿದೆ, ಅಕ್ಕಪಕ್ಕ ಜಮೀನವ್ರಿಗೆ ತುಂಬಾನೇ ತೊಂದರೆ ಆಗ್ತಿದೆ, ಅಂತರ್ಜಲ ಕುಸಿತಾ ಇದೆ. ಇಲ್ಲಿ ನೀವು ನೋಡಿದ ಮಟ್ಟಿಗೆ ನೀವು ನೋಡಿದ ಅಂತ ಇದರಲ್ಲಿ ನೀರು ನೋಡಿ, ಬೆಟ್ಟದಲ್ಲಿ ಬೆಟ್ಟ ಗುಡ್ಡದಲ್ಲಿ ನೀರು ತುಂಬಾನೇ ಹರಿತಾ ಇದೆ. ಇದು ನಮ್ಮ ಅಂತರ್ಜಲ ಈಗ ವ್ಯವಸಾಯಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ. ಊರಿಗೆ ತುಂಬಾ ಹೆವಿ ಲೋಡ್ ಹಾಕೊಂಡು ಹೋಗೋದು, ಲಾರಿಗಳು ಇದು ಮಾಡೋದು, ಮಕ್ಕಳಿಗಾಗ್ಲಿ ಮರಿಗಳು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ.
ಇದೆ. ಇದನ್ನ ದಯವಿಟ್ಟು ಪರಿಶೀಲನೆ ಮಾಡಿ ಇದು ಮಾಡಿ ಅಂತ ಡಿಸಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಎಸಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೂಡ. ಆದ್ರೂ ಅಧಿಕಾರಿ ಜೊತೆಗೆ ಮೇನ್ ಏನಾಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಆಗ್ತಾನೆ ನಮ್ಮ ಮೇಲೆ, ಏನಂತ ಇಂಜೆಕ್ಷನ್ ಆರ್ಡರ್ ಕೊಡಬೇಕು ಇವರು ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಾವು ಕೊಟ್ಟಂತ ಡಾಕ್ಯುಮೆಂಟ್ ನ ಮುಖಾಂತರ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ನಮ್ಮ ಪರವಾಗಿ ಆಗಿದೆ. ಆದ್ರೂ ಕೂಡ ಅಧಿಕಾರಿಗಳನ್ನ ಇದು ಬಳಸ್ಕೊಂಡು ಈಗ ಅಕ್ರಮ ಗಣಿಗಾರಿಕೆ ಮತ್ತೆ ಶುರು ಮಾಡಿ ಗ್ರಾಮಕ್ಕೆ ತುಂಬಾನೇ ತೊಂದರೆ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ, ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಡಿಸಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಸತ್ಯಾಗ್ರಹ ಮಾಡಿ ನಾವು ದಯವಿಟ್ಟು ತನಿಖೆ ಮಾಡಿ ನಿಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಪರವಾಗಿ ಇಂಜೆಕ್ಷನ್ ಆರ್ಡರ್ ಆಗಿದೆ ಸರ್, ಆದ್ರೂ ಕೂಡ ಗಣಿಗಾರಿಕೆಯನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಕೇಳಕ್ಕೆ ಹೋದ್ರೆ ನಮ್ಗೆ ಅಧಿಕಾರಿಗಳು ಇದೇ ಸಪೋರ್ಟ್ ಇದೆ ಅದನ್ನ ಹೇಳ್ತಾರೆ. ತೋರಿಸಿದ ಇಂಜೆಕ್ಷನ್ ಹಾಕಿದಂತ ಇಂಜೆಕ್ಷನ್ ಆರ್ಡರ್ ನಮ್ಗೆ ಕೊಟ್ಟಿದ್ದ ನಮ್ಮ ಪರವಾಗಿ ಇಂಜೆಕ್ಷನ್ ಆರ್ಡರ್ ಜೊತೆಗೆ ಗಣಿ ಮತ್ತು ಅಭಿವೃದ್ಧಿಯಲ್ಲಿ ಹಾಕಿ ಅಂತ 20 ಜನ ಅರ್ಜಿ ಸಲ್ಲಿಸಿದೆ. ಗಣಿಗಾರಿಕೆ ನಡೆಸಿದ್ರು 120 ಜನರಲ್ಲಿ 19 ಜನಕ್ಕೆ ರಿಜೆಕ್ಟ್ ಆಗುತ್ತೆ. ಏನಂತ ರಿಜೆಕ್ಟ್ ಮಾಡಿದ್ರಿ ಸರ್? ಸೂಕ್ಷ್ಮ ವಲಯ ಪ್ರದೇಶವಾಗಿದ್ದು ತ್ವರಿತ ಪ್ರದೇಶವು ಸೂಕ್ಷ್ಮ ವಲಯ ವಲಯ ಗ್ರಾಮಸ್ಥರ ರಕ್ಷಣೆ ಪಡೆಯಲಿದೆ. ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಗಣಿಗಾರಿಕೆ ನಡೆಯಕ್ಕೆ ಅವಕಾಶ ಇದೆ ಅಂತ 19 ಜನ ಕೊಟ್ಟು ಶಾಂತಪ್ಪ ಅವರು ಮಾತ್ರ ಒಬ್ಬರಿಗೆ ಗಣಿಗಾರಿಕೆ ಮಾಡಲು ಅವಕಾಶ ಕೊಡಿಸಲಿದೆ. ಇದು ಯಾವ ರೀತಿ ಸರ್? ಜೊತೆಗೆ ನಮ್ಗೆಲ್ಲ ಕೋರ್ಟ್ ಅಲ್ಲಿ ಇದೆಲ್ಲ ಮಾಡಿ ನಮ್ಮ ವಿರುದ್ಧವಾಗಿ ಪ್ರತಿಭಟನೆ ಕೇಸ್ ಎಲ್ಲ ಮಾಡಿ ಈಗ 1 ವರ್ಷ ಆದ್ರೆ ಮತ್ತೆ ಈಗ 15 ದಿನದಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕೋರ್ಟ್ ಅಲ್ಲಿ ಆಡು ಕಾಪಿ ಕಾಯ್ಕೊಂಡು ಈಗ ಅದು ಬಂದಾಗ ನಾವು ಮತ್ತೆ ಬಂದಿದ್ದೀವಿ ಸರ್. ದಯವಿಟ್ಟು ಇದ್ರ ಬಗ್ಗೆ ಇದು ಪರಿಶೀಲನೆ ಮಾಡಿ ಇದ್ರ ನ್ಯಾಯ ತೋರಿಸ್ಬೇಕು ಅಂತ ಕೇಳ್ಕೊತೀವಿ ಸರ್. ಯಾವ ಎಲ್ಲಾ ಅಧಿಕಾರಿಗಳಿಗೂ ನಾವು ಅರ್ಜಿ ಕೊಟ್ಟಿದ್ವಿ. ಡಿ ಸಿ ಎಂದಿರ್ಬೋದು, ಕಲೆಕ್ಟರ್ ಅವರಿಂದ ಎಲ್ಲಾ ಎಸಿ ಕೋರ್ಟ್ ಎಸಿ ಅವರಿಂದ ಎಲ್ಲರೂ ಕೊಟ್ಟಿದ್ದೀವಿ ಸರ್. ಯಾವುದಕ್ಕೂ ನಮ್ಗೆ ಇದಾಗ್ತಾ ಇಲ್ಲ. ಜೊತೆಗೆ ಅರಣ್ಯ ಇಲಾಖೆಯಿಂದಲೂ ಕೂಡ ಕೊಟ್ಟಿದ್ದಾರೆ. ಏನಿದೆ ಸರ್ ಡಾಕ್ಯುಮೆಂಟ್ ನೋಡಿ, 1 ರಿಂದ 6 ಚುನಾವಣೆ ಪ್ರದೇಶದಲ್ಲಿ ಕೊಡಕ್ ಬರಲ್ಲ ಅಂತ ಸರ್. ಯಾಕೆ ಒಬ್ಬರು ಮಾತ್ರ ಮಾಡಲು ಅವಕಾಶ ಯಾಕೆ ಕೊಟ್ಟಿದ್ದಾರೆ ಸರ್? ಜೊತೆಗೆ ಆರೇ ಅವರು ಮತ್ತೆ ಅರಣ್ಯ ಇಲಾಖೆಯವರು ಅಕ್ರಮವಾಗಿ ಅವರು ರಸ್ತೆ ನಿರ್ಮಾಣ ಮಾಡಿ ಓಡಾಟಗಳನ್ನ ಬಂದು ಪರಿಶೀಲನೆ ಮಾಡಿ ಕೂಡ ಮತ್ತೆ ಅದೇ ರಸ್ತೆ ಮತ್ತೆ ಅಕ್ರಮ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಯಾರು ಹೇಳ್ತಾರೆ ಯಾರು ಕೂಡ ಅದನ್ನ ಅದ್ರ ಬಗ್ಗೆ ನಮ್ಗೆ ಇದು ಮಾಡ್ತಾ ಇದ್ದಾರೆ ಸರ್. ನಾವು ಇಂತ ಯಾರ ಹತ್ರ ಹೇಳ್ಕೋಬೇಕು ಅಂತ ನಾವು ನಿಮ್ದೇ ಕೇಳಬೇಕು. ಈಗ 2014 ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್ ನಮಸ್ತೆ. ಸರ್, ಇದು ಹಸಗುಲಿ ಗ್ರಾಮದ ಸರ್ವೆ ನಂಬರ್ 115ರಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಎಷ್ಟು ದಿನದಿಂದ ಈ ಗಣಿಗಾರಿಕೆ ಕಾರ್ಯ ನಡೀತಿದೆ ಅಲ್ಲಿ? ಮೇಡಮ್, ಇದು ಸುಮಾರು ದಿನ ನಡೀತಾ ಇದೆ ಮೇಡಮ್. ಇದು ಇದರ ಬಗ್ಗೆ ದೂರು ನೀಡಿದ್ರಾ? ಮೇಡಮ್, ದೂರು ಕೊಟ್ಟಿದ್ದೀವಿ ಮೇಡಮ್. ಎಲ್ಲಾ ಡಿಸಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದೀವಿ ಮೇಡಮ್. ಅಂದ್ರೆ ತುಂಬಾ ತೊಂದರೆ ಇದೆ ಮೇಡಮ್ ನಿಮಗೆ ಇದರಿಂದ. ಏನ್ ಹೇಳಿದ್ರು ಅವಾಗ ದೂರು ಕೊಟ್ಟಾಗ? ಮೇಡಮ್, ಅದಕ್ಕೆ ಹೆಚ್ಚು ಕಮ್ಮಿ ಮೇಡಮ್ 15 ಸೀಟು ಅದಕ್ಕೆ ಗಣಿಗಾರಿಕೆ ಹಾಕಿದ್ರು ಮೇಡಮ್. ಇದಕ್ಕೆ ಲೈಸೆನ್ಸ್ ಶಾಂತಪ್ಪರ್ಗೆ ಲೈಸೆನ್ಸ್ ಒಬ್ರಿಗೆ ಕೊಟ್ಟಿದ್ದಾರೆ 15 ಸೀಟಲ್ಲಿ, ಇವ್ರಿಗೊಬ್ರಿಗೆ ಕೊಟ್ಟಿದ್ದಾರೆ. ಅಲ್ಲ, ಈಗ ನೀವು ದೂರು ನೀಡಿದ್ರಲ್ಲ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಅಧಿಕಾರಿಗಳು? ಮೇಡಮ್, ಇದಕ್ಕೆ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದು ಇದಕ್ಕೆ ಆಗ್ಲೂ ಅದು 1 ಟೈಮ್ ಹೊಡಿತಾ ಇದಾರೆ. ಇದಕ್ಕೆ ಮೇಡಮ್ ಸಿಕ್ಕ ಮೇಡಮ್ ಬ್ಲಾಸ್ಟಿಂಗ್ ಆಗ್ತಾ ಇದೆ, ಮತ್ತೆ ಪ್ರೆಗ್ನೆಂಟ್ ತೊಂದರೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಸಸ್ಯಗಳಿಗೆ ತೊಂದರೆ ಆಗ್ತಾ ಇದೆ. ನೀವು ದೂರು ಕೊಟ್ಟ ನಂತರ ನಿರಂಜನ್ ಕುಮಾರ್ ಶಾಸಕರು ಹೇಳಿದಿವೆ, ಇದೇನು ಕ್ರಮ ತಗೋತಾ ಇಲ್ಲ ಮೇಡಮ್. ಅಂದ್ರೆ ಏನೋ ಇನ್ನು ಲಾರಿಗಳು ತಡೆ ಹೋಯ್ತು ಅಂದ್ರೆ ನಮ್ ರೈತರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಇದನ್ನ ಕೇಳೋರು ಇಲ್ಲಿ ಯಾರು ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಏನ್ ಹೇಳ್ತಾರೆ ಅಂತ, ರೈತರ ಮೇಲೆ ಬೆದರಿಕೆ ಆಗ್ತಾ ಇದೆ ಅಲ್ಲ ಮೇಡಮ್? ರೈತರ ಮೇಲೆ ಬೆದರಿಕೆ ಆಗ್ತಾರೆ ಮೇಡಮ್, ಕಂಪ್ಲೇಂಟ್ ಕೊಡ್ತೀವಿ ನಿನ್ನ ಇದು ಮಾಡ್ತೀವಿ ಅಂತಂದ್ರೆ ಯಾರು ದಂಡಿಕೆ ಬರೋದಿಲ್ಲ ಮೇಡಮ್. ಇದಕ್ಕೆ ಈಗ ಶಾಸಕರು ನಿರಂಜನ್ ಅವ್ರಿಗೆ ನೀವು ಕೂಡ ದೂರನ್ನ ಕೊಟ್ಟಿದ್ರಿ, ಮನವಿಯನ್ನ ಮಾಡಿದಿರಿ, ಆದ್ರೆ ಅವ್ರು ಏನ್ ಹೇಳಿದ್ರು ಈಗ ಇದಕ್ಕೆ? ಮೇಡಮ್, ಇದಕ್ಕೆ ನೀವು ಹೈಕೋರ್ಟ್ ಅಲ್ಲಿ ಇದ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದಾರೆ. ನಾವು ಡಿಸಿ ಅವರು ರವಿ ಅವ್ರು ಇದ್ದಾಗ ಅವ್ರಿಗೂ ತಲುಪಿಸಿದ್ವಿ, ಒಂದ್ 10 ಬಾರಿ ತಿರುಗಿದ್ವಿ ಅಲ್ಲಿಗೆ. ಈ ರೀತಿ ನಡೀತಾ ಇದೆ ಮೇಡಮ್ ನಮ್ಗೆ. ಡಿಸಿ ಅವ್ರು ಮೇಡಮ್ ಅಲ್ಲಿ ನಮ್ಮ ರೋಡ್ ಅಲ್ಲಿ ಮೇಡಮ್ ಹಳ್ಳಿ ರೋಡ್ ಅಲ್ಲಿ ಎಷ್ಟು ಟ್ರೈನ್ ಹಾಕ್ಬೇಕು ಅಂತ ಅವ್ರ ಕೆಪಾಸಿಟಿ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರೋಡ್ ಹಾಕ್ತಾರೆ, ಸ್ಕೂಲ್ ಮಕ್ಕಳ ಮೇಲೆ ಬಿದ್ದು ಬಿಟ್ರೆ ಮೇಡಮ್ ಮಕ್ಳು ಉಳಿತಾರೆ ಮೇಡಮ್. ಆದ್ರೆ ಡಿಸಿ ಅವ್ರು ಏನಂದ್ರು ಜಿಲ್ಲಾಧಿಕಾರಿಗಳು ಅಂತ ಮೇಡಮ್? ಜಿಲ್ಲಾಧಿಕಾರಿಗೆ ಬಂದ್ರು ಮೇಡಮ್, ಅವ್ರ ಕಾಂಟ್ಯಾಕ್ಟ್ ಮಾಡಿಲ್ಲ ಮೇಡಮ್, ಅವ್ರು ಮಾಡ್ತಾ ಇದ್ದೀವಿ ಇವಾಗ. ಆದ್ರೆ ಈಗಲೂ ನಡೀತಾ ಇದೆಯಾ ಮೇಡಮ್? ನಡೀತಾ ಇದೆ ಮೇಡಮ್, ಇವಾಗ ನಡೀತಾ ಇದೆ.
ಅದ್ರೆ ಈಗ ಹೆಚ್ಚು ಕಮ್ಮಿ ಏನಾದ್ರೂ ಊರಿಗೆ ಹತ್ತಿರ ಇದೆ ಮೇಡಮ್, ಊರಿಗೆ ಹತ್ತಿರ ಇದೆ, ಕೇಳಿಸ್ತಿಲ್ಲ ಮೇಡಮ್, ಸಿಕ್ಕಾಪಡೆ ಬ್ಲಾಸ್ಟಿಂಗ್ ಮೇಡಮ್, ಬ್ಲಾಸ್ಟಿಂಗ್ ಊರೇ ನಡೆಯುತ್ತೆ ಬ್ಲಾಸ್ಟಿಂಗ್ ಮಾಡ್ದಾಗೆ. ಓಕೆ ಮೇಡಮ್, ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಗಳಿಗೆ ತೊಂದರೆ ಇದೆ ಮೇಡಮ್, ಮಕ್ಳು ಸಣ್ಣ ಮಕ್ಳಿಗೂ ತೊಂದರೆ ಇದೆ, ಈ ರೀತಿ ನಡೀತಾ ಇದೆ ಮೇಡಮ್. ಅಲ್ಲ ಈಗ ರೈತರು ಏನಾದ್ರೂ ಹೆಚ್ಚು ಕಮ್ಮಿ ಪ್ರಶ್ನೆ ಮಾಡಿದ್ರೆ ಅಲ್ಲಿ ನಿಮ್ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರ ಹಾಗಾದ್ರೆ? ಹಾ ಮೇಡಮ್, ಕೇಸ್ ಆಗುತ್ತೆ ಅಂತ ಅವರು ಇಮಿಡಿಯೇಟ್ಲಿ ಬರ್ತಾರೆ ಮೇಡಮ್. ನಾವು ನಿನ್ನೆ ಗಣಿ ಪ್ರಶ್ನೆ ಬಂದಿದ್ದಾರೆ, ನಾವು ಗಣಿಗಾರಿಕೆಯಲ್ಲಿ ಹೋಗಿದ್ದೀವಿ, ಬರೋವರೆಗೆ ಪೊಲೀಸ್ ಏನು ಬಂದಿದ್ದೀವಿ ಮೇಡಮ್, ಮೂರುವರೆ ಬಂದು ಯಾರು ಹೋಗಿದಾರಪ್ಪ ಅವ್ರ ಮೇಲೆ ಅರೆಸ್ಟ್ ವಾರ್ನಿಂಗ್ ಇದೆ ಅಂತ ಬಂದಿದ್ದಾರೆ. ಓಕೆ ಓಕೆ, ಈ ರೀತಿ ನಡೀತಾ ಇದೆ ಮೇಡಮ್. ಎಸ್ಪಿನೇ ಆರ್ಡರ್ ಆಗಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಓಕೆ 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 ಶಂಕರ್, ಧನ್ಯವಾದಗಳು. ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೀವಿ, ಹಾಗೆ ಅಧಿಕಾರಿಗಳನ್ನ ಕೂಡ ನಾವು ಲೈನ್ ಅಪ್ ಮಾಡ್ತೀವಿ. ಆದ್ರೆ ಈ ವಿಷಯದ ಬಗ್ಗೆ ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರಂತೆ. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಕೂಡ ಇವರು ದೂರು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳ ಹತ್ರ ದೂರು ಕೊಟ್ಟಿದ್ದಾರೆ, ಶಾಸಕರ ಹತ್ರ ಕೊಟ್ಟಿದ್ದಾರೆ. ಆದ್ರೆ ಅವರು ಕೂಡ ನೋಡ್ಕೋತೀವಿ ಅಂತ ಸುಮ್ನೆ ಒಂದು ಹಾರಿಕೆ ಉತ್ತರ ಅಂತ ಹೇಳ್ತಾರಲ್ಲ ಆ ತರ ಅಂತ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇದಕ್ಕೆ ತೊಂದರೆ ಆಗುತ್ತೆ, ಇಲ್ಲಿ ಮಕ್ಕಳು ಕೂಡ ಇಲ್ಲಿ ಓಡಾಡ್ತಾರೆ, ಹಾಗೆ ಇಲ್ಲಿರುವ ಅತಿ ಭಾರ ಹೊತ್ತು ಸಾಗುವ ಟಿಪ್ಪರ್ ಲಾರಿಗಳಿಂದ ಕೂಡ ಗ್ರಾಮದ ರಸ್ತೆ ಕೂಡ ಇಲ್ಲಿ ಹಾಳಾಗುತ್ತೆ. ಮಕ್ಕಳು ಓಡಾಡ್ತಿರ್ತಾರೆ, ಅಕಸ್ಮಾತ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಇಲ್ಲಿ ಇದನ್ನ ಸ್ಟಾಪ್ ಮಾಡಬೇಕು, ಈ ಕೆಲಸವನ್ನ ಇಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋದು ಇಲ್ಲಿ ರೈತರು ಮನವಿ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಆರೋಪ ಅಂತಂದ್ರೆ 20 ಜನ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಆದ್ರೆ ಓರ್ವರ್ಗೆ ಮಾತ್ರ ಇವರು ಅವಕಾಶ ಕೊಟ್ಟಿದ್ದಾರೆ. ಇನ್ನು 19 ಜನರನ್ನ ಇಲ್ಲಿ ತಿರಸ್ಕೃತಗೊಳಿಸಿದ ಗಣಿ ಇಲಾಖೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಸ್, ಇನ್ನು ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಉಪನಿರ್ದೇಶಕರಾದಂತಹ ಗಣಿ ಇಲಾಖೆಯ ನಂಜುಂಡಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್, ಈಗ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅನ್ಕೊಂತೀನಿ. ಎಸ್ ಮೇಡಮ್, ಮೇಡಮ್ ಅದು ಅಕ್ರಮ ಗಣಿಗಾರಿಕೆ ಇಲ್ಲ, ಸಕ್ರಮ ಗಣಿಗಾರಿಕೆ. ಗಣಿ ಮತ್ತು ಭೂ ಗಣಿ ಇಲಾಖೆಯಿಂದ ಅಧಿಕೃತವಾಗಿ ಲೈಸೆನ್ಸ್ ಕೊಡಿರ್ತಕ್ಕಂಥ ಜಾಗ ಬಂದವರಿಗೆ ನಾವು ಅಲ್ಲಿ ಇಲಾಖೆಯಿಂದ ಅನುಮತಿ ಕೊಟ್ಟಿದ್ದೀವಿ ಮೇಡಮ್. ಅನುಮತಿ ಕೊಡಕ್ಕೆ ಮೊದಲೇ ಕಂದಾಯ ಇಲಾಖೆ ಮತ್ತೆ ಅರಣ್ಯ ಇಲಾಖೆಯಿಂದ ಎಲ್ಲ ವಿಷಯಗಳನ್ನು ತಗೊಂಡು ನಾವು ಗಣಿಗಾರಿಕೆ ಅನುಮತಿ ಕೊಡ್ತೀವಿ. ಸರ್, ಅಲ್ಲಿ ಗ್ರಾಮಸ್ಥರು ಕೂಡ ಇದು ತೊಂದರೆ ಆಗ್ತಾ ಇದೆ ಅಲ್ಲ. ಅಲ್ಲಿ ಈಗ ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಈ 115 ಅಂದ್ರೆ ಸರ್ವೆ ನಂಬರ್ 115ರಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಇದರಲ್ಲಿ 20 ಜನ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಆದ್ರೆ ಇದರಲ್ಲಿ 19 ಜನನ ತಿರಸ್ಕೃತಗೊಳಿಸಿ ಒಬ್ಬರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಹಿಂದೆ ಯಾರಿಗೆ ಎನ್ಒಸಿ ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಇಲಾಖೆಯಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ, ಎನ್ಒಸಿ ತರದವರು ಕೊಟ್ಟಿಲ್ಲ. ಸೊ ಹಾಗಾಗಿ ಇದರ ನಾನು ಕೂಡ ಮತ್ತೊಮ್ಮೆ ಅದನ್ನ ಸ್ಥಳ ತನಿಖೆ ಮಾಡ್ತೀನಿ ಮೇಡಮ್. ಸ್ಥಳ ತನಿಖೆ ಮಾಡಿಬಿಟ್ಟು ಇದು ಹೆಸರು ಮಾಡಿದ್ರೆ ನಮಗೆ ಪ್ರೊವೈಡ್ ಮಾಡ್ತೀನಿ ಮೇಡಮ್. ಈಗ ಇಲ್ಲಿ ಗಣಿಗಾರಿಕೆಗೆ ನೀವು ಅವಕಾಶ ಕೊಟ್ಟಿದ್ದೀರಿ, ಅಲ್ಲಿರುವ ಗ್ರಾಮಸ್ಥರಿಗೆ ಇದು ತೊಂದರೆ ಆಗಲ್ವಾ? ಯಾಕಂದ್ರೆ ಈಗ ಹೆವಿ ಲೋಡ್ ಅನ್ನ ಟಿಪ್ಪರ್ಗಳು ಹೋಗ್ತಿರ್ತಾರೆ ಮೇಡಮ್. ಅಲ್ಲಿ ಗ್ರಾಮಸ್ಥ ನಮಗೆ ನಮ್ಮಲ್ಲಿ ನಿಯಮ ಏನಿರುತ್ತೆ, ನಿಯಮ 6 ಪ್ರಕಾರ ಕೆಬಿಎಂಸಿ ನಿಯಮ ಪ್ರಕಾರ ಸಾರ್ವಜನಿಕರ ಸರಣಿ 200 ಮೀಟರ್ ದೂರ ಇರಬೇಕು ಶಾಲೆ ಮನೆ ದೇವಸ್ಥಾನಗಳು. ಸೊ 200 ಮೀಟರ್ ಗಿಂತ ತುಂಬಾ ದೂರನೇ ಇದೆ. ಸೊ ಈಗ ಇವ್ರು ಹೇಳ್ತಾರೆ ಓವರ್ ಲೋಡ್ ಅಂತ ಏನೋ ಹೇಳ್ತಿರಲ್ಲ, ಅದನ್ನ ಬೇಕಾದ್ರೆ ಚೆಕ್ ಮಾಡ್ತೀವಿ ಮೇಡಮ್, ನಾನು ಮತ್ತೆ RTO ಪೊಲೀಸ್. ಅದೇ ಸರ್, ಓವರ್ ಲೋಡ್ ಇಟ್ಟಿದ್ರೆ ನಾವು ಅವ್ರಿಗೆ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ನಾವು ನೀವು ಯಾವ್ದೇ ಕಾರಣಕ್ಕೂ ಓವರ್ ಲೋಡ್ ಸಾಗಾಣಿಕೆ ಮಾಡಬಾರದು, ವಿಚಿತ್ ಲಿಮಿಟ್ ಸಾಗಾಣಿಕೆ ಮಾಡ್ತಾರಲ್ಲ ಸರ್, ಒಂದ್ ನಿಮಿಷ, ಇಲ್ಲಿ ಏನ್ ಪ್ಲಾಸ್ಟಿಕ್ ಮಾಡ್ತಾರಲ್ಲ ಅದರಿಂದ ಅಲ್ಲಿ ಗರ್ಭಿಣಿಯರಿಗೂ ಕೂಡ ತೊಂದರೆ ಆಗತ್ತಲ್ಲ, ಇದು ಹೇಳ್ತಿರೋದು ಅಲ್ಲಿರುವ ರೈತರು. ಹಾ, ಗರ್ಭಿಣಿಯರಿಗೆ ಅಂದ್ರೆ ಮೇಡಮ್ ಅಲ್ಲಿ ಹೇಳ್ತಿರಲ್ಲ, ಸಾರ್ವಜನಿಕ ರಚನೆಯಿಂದ ದೂರನೇ ಇರ್ತವೆ ಎಲ್ಲ ಗಣಿಗಾರಿಕೆ ಪ್ರದೇಶಗಳು, ಊರಿನ ಹತ್ರದಲ್ಲಿ ಇರಲ್ಲ. ಆದ್ರೆ ಆದ್ರೂ ಈಗ ನೀವೇನು ಅಷ್ಟೇ ಹೇಳ್ತಿರಲ್ಲ ಗರ್ಭಿಣಿಯರ ಸಮಸ್ಯೆ ಇರ್ತಾರೆ, ನಾನು ಅದನ್ನ ಪರಿಶೀಲನೆ ಮಾಡೇ ಮಾಡ್ತೀನಿ ಮೇಡಮ್. ಪರಿಶೀಲನೆ ಮಾಡಿ ಸರ್ ಆದಷ್ಟು ಬೇಗ. ಆದ್ರೆ ರೈತರು ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಪ್ರಶ್ನೆ ಕೇಳಕ್ ಬಂದಾಗ ಬೆದರಿಕೆ ಹಾಕ್ತಾ ಇದಾರಂತೆ. ಓಕೆ ಮೇಡಮ್, ಅದ್ರ ಬಗ್ಗೆ ಕೂಡ ನಾನೀಗ ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಮೇಡಮ್. ಯಾರು ಬೆದರಿಕೆ ಹಾಕ್ತಿದ್ರೆ, ಯಾಕೆ ಏನು ಹೇಳ್ತಾರೆ ಅಂತ ವಿಚಾರ ಮಾಡ್ತೀನಿ ಮೇಡಮ್. ಎಸ್, ಓಕೆ ಸರ್, ನೀವು ಆ ಜಾಗಕ್ಕೆ ಭೇಟಿಯನ್ನ ನೀಡಿ ಗ್ರಾಮಸ್ಥರಲ್ಲಿಗೆ ಅಲ್ಲಿಗೆ ಏನು ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಅದು ಕೂಡ ನೀವು ಅಲ್ಲಿ ಆದಷ್ಟು ಬೇಗ ಈಡೇರಿಸಿ, ಹಾಗೆ ಆ ಒಂದು ಜಾಗದಲ್ಲಿ ತೊಂದರೆ ಆಗ್ಬಾರ್ದು ಅಲ್ಲಿರುವ ಗ್ರಾಮಸ್ಥರಿಗೆ, ಆಮೇಲೆ ಅಲ್ಲಿರುವ ಗರ್ಭಿಣಿಯರಿಗೆ, ಮಕ್ಕಳಿಗೆ. ಯಾಕಂದ್ರೆ ಹಿಂಗ ಹೆವಿ ಟಿಪ್ಪರ್ ಲಾರಿಗಳು ಇಲ್ಲಿ ಓಡಾಡ್ತಿದ್ರೆ ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದಲ್ವಾ? ಇನ್ನು ನಾವು ಮೊದಲೇ ಅದನ್ನ ಎಚ್ಚೆತ್ತುಕೊಂಡ್ರೆ ಒಳ್ಳೇದು.
ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಇಲ್ಲಿ ಉಪನಿರ್ದೇಶಕರಾದಂತಹ ನಂಜುಂಡಸ್ವಾಮಿ ಅವರು ಕೂಡ ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ದಾರೆ ಅಮೋಕ್ ಟಿವಿಗೆ. ಇನ್ನು ನಾನು ಆ ಸ್ಥಳಕ್ಕೆ ಹೋಗ್ತೀನಿ, ಪರಿಶೀಲನೆ ಮಾಡ್ತೀನಿ, ಅಲ್ಲಿ ಗ್ರಾಮಸ್ಥರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದೆಲ್ಲವೂ ಕೂಡ ನಾನು ಕೇಳ್ತೀನಿ ಅಂತ ಇಲ್ಲಿ ಈಗಾಗಲೇ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಬಗೆಹರಿಯುತ್ತಾ ಇಲ್ಲಿಗೆ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ಆದರೆ ಈ ಗಣಿಗಾರಿಕೆಯಿಂದ ಪರಿಸರ ನಾಶವಾಗುವ ಜೊತೆಗೆ ಅಲ್ಲಿರುವ ಗ್ರಾಮಸ್ಥರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗೆ ಅತಿ ಭಾರ ಹೊತ್ತು ಸಾಗುವ ಟಿಪ್ಪರ್ ಲಾರಿಗಳಿಂದ ಗ್ರಾಮದ ರಸ್ತೆಯಲ್ಲಿ ಹಾಳಾಗುತ್ತೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಒಂದು ಸರ್ವೆ ನಂಬರ್ 15 ಅಂದ್ರೆ 115ರಲ್ಲಿ ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಆರೋಪ ಕೇಳಿ ಬಂದಿದೆ. ಇದರ ಜೊತೆಗೆ ಇಲ್ಲಿ 20 ಜನಕ್ಕೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು 19 ಜನರನ್ನ ಇಲ್ಲಿ ತಿರಸ್ಕೃತಗೊಳಿಸಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಸ್ಮಿತಾ, ಏನು ಈ ಗುಂಡ್ಲುಪೇಟದಲ್ಲಿ ಅಚ್ಕೂಲಿ ಗ್ರಾಮದ ಗುಡ್ಡ ಇದೆ. ಇದು ಅಚ್ಕೂಲಿ ಗ್ರಾಮದ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಅಂತರದಲ್ಲಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇಲ್ಲಿ ಗಣಿಗಾರಿಕೆ ನಡೆಸಲು ಸರ್ವೆ ನಂಬರ್ 115ರಲ್ಲಿ 20 ಮಂದಿ ಗಣಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ನಮ್ಮ ಉಪನಿರ್ದೇಶಕರು ಹೇಳದಂತೆ, ನಂಜುಂಡೇಗೌಡರು ಹೇಳದಂತೆ, ಆ 20 ಮಂದಿಯಲ್ಲಿ ಯಾರು NOC ತಗೊಂಡಿದ್ರೆ, ನಾನು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಯಾರ ಹತ್ರ ಇದೆ ಅವರಿಗೆ ಮಾತ್ರ ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳ್ತೇವೆ. ಶಿವಕುಮಾರ್ ನಿಮ್ ಶೈಲಿ ಉಪನಿರ್ದೇಶಕರಂತ ನಂಜುಂಡಸ್ವಾಮಿ ಅವರು ಕೂಡ ಇಲ್ಲಿ ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಇದು ಅಕ್ರಮ ಅಲ್ಲ ಸಕ್ರಮ ಅನ್ನೋದು ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸ್ಮಿತಾ, ಇದೇನಿದೆ ಈಗ ಗ್ರಾಮಸ್ಥರು ಹೇಳ್ತಾ ಇರೋದು ಏನು ಅಂದ್ರೆ, 115 ಸರ್ವೆ ನಂಬರ್ ಅಲ್ಲಿ ಏನೋ ಎಕ್ಸ್ ಬಫರ್ ಜೋನ್ ಇದೆ, ಇದು ಬಂಡೀಪುರ ಉಳಿದ ಸಂರಕ್ಷಿತ ಪ್ರದೇಶಕ್ಕೆ ಸೇರುತ್ತೆ, ಇದರಲ್ಲಿ ಅವಕಾಶ ಇಲ್ಲ. ಆದ್ರೂ ಇಲ್ಲಿ ಇವರು ಬಫರ್ ಜೋನ್ ವಲಯದಲ್ಲಿ ಇವರು ಗಣಿಗಾರಿಕೆ ನಡೆಸಲಿಕ್ಕೆ ಯಾರು ನಮ್ಮ ಅನುಮತಿ ಕೊಟ್ಟವರು ಅನ್ನೋ ಒಂದು ಪ್ರಶ್ನೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಹೇಳ್ತಾ ಇರೋದು ಏನಂದ್ರೆ, ಅದು ಸಕ್ರಮ ಅಂತ ಹೇಳ್ತಾ ಇದ್ರೆ, ಆದ್ರೆ ಸ್ಥಳೀಯ ಗ್ರಾಮಸ್ಥರು ಅದನ್ನ ಕೋರ್ಟ್ಗೆ ಹೋಗಿ ಅವರು ನ್ಯಾಯಾಲಯದಲ್ಲಿ ಗಣಿ ಇಲಾಖೆ ಏನಿದೆ ಅಲ್ಲ ಅದನ್ನ ಕಾನೂನು ರೀತಿಯಲ್ಲೇ ನಾವು ಮಾಡ್ಕೊಟ್ಟಿದೀವಿ ಅಂತ ನಂಜುಂಡಸ್ವಾಮಿ ಅವರು ಹೇಳಿರೋದು. ಸ್ಮಿತಾ, ಈಗ ನಂಜುಂಡಸ್ವಾಮಿ ಅವರು ಹೇಳದಂತೆ ಅದು ಕಾನೂನು ರೀತಿಯಲ್ಲಿ ನಾವು ಅವ್ರಿಗೆ ಅನುಮತಿಯನ್ನ ಕೊಟ್ಟಿದೀವಿ, ಆ ರೀತಿಯಾಗಿ ನಡೀತಾ ಇದ್ರೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಗ್ರಾಮಸ್ಥರು ಹೇಳೋದನ್ನ ಬೇರೆ ರೀತಿ ಇದೆ. ಯಾಕಂದ್ರೆ ಗ್ರಾಮಸ್ಥರ ರೈತರಾದ ವಿನೋದ್ ಅವ್ರು ಇರ್ಬೋದು, ಶಂಕರ್ ಅವರು ಇರ್ಬೋದು, ಅದೇನಾಗಿದೆ ಈಗ 115ರಲ್ಲಿ ಇವರು ಪರ್ಮಿಷನ್ ಕೊಟ್ಟು